ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸೆಲೆಬ್ರಿಟಿಗಳನ್ನು ಟ್ರೋಲ್ ಮಾಡುವ ಹಾಗೂ ಇಲ್ಲ ಸಲ್ಲದನ್ನು ಕೇಳಿ ಬೇಸರ ಉಂಟು ಮಾಡುವ ಚಾಳಿ ಸಾಮಾನ್ಯವಾಗಿ ಬಿಟ್ಟಿದೆ. ಅದರಲ್ಲೂ ನಟಿಯರ ಮನಸ್ಸು ಕದಡುವಂತ ಕಮೆಂಟ್ ಮಾಡುವುದು ಕೆಲ ನೆಟ್ಟಿಗರಿಗೆ ಅಭ್ಯಾಸವಾಗಿದೆ. ಒಂದಿಷ್ಟು ನಟಿಯರು ಕಮೆಂಟ್ ಗಳನ್ನು ನಿರ್ಲಕ್ಷಿಸಿದರೆ ಇನ್ನೊಂದಿಷ್ಟು ನಟಿಯರು ತಮ್ಮ ವಿರುದ್ಧದ ಕಮೆಂಟ್ ಗಳಿಗೆ ತಕ್ಕ ಉತ್ತರ ನೀಡುವುದನ್ನು ನೋಡಿದ್ದೇವೆ. ಇದೀಗ ಅದೇ ರೀತಿಯ ಕಮೆಂಟ್ ಗೆ ಸೌತ್ ಬ್ಯೂಟಿ ಮಾಳವಿಕಾ ಮೋಹನನ್ ಉತ್ತರ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಕ್ರಿಯವಾಗಿರುವ ಮಾಳವಿಕಾ ಆಗಾಗ ಅಭಿಮಾನಿಗಳ ಜೊತೆ ಸಂವಹನ ನಡೆಸುತ್ತಿರುತ್ತಾರೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಆಸ್ಕ್ ಮಿ ಎನಿಥಿಂಗ್ ಸೆಷನ್ ನಡೆಸಿದ್ದರು. ಯಾವುದೇ ಪ್ರಶ್ನೆಗಳನ್ನು ಮುಕ್ತವಾಗಿ ಕೇಳಲು ನೆಟ್ಟಿಗರಿಗೆ ಕೇಳಿದ್ದರು. ಅನೇಕರು ಮಾಳವಿಕಾಗೆ ಪ್ರಶ್ನೆಗಳನ್ನು ಕೇಳಿದ್ದರು. ಅದಕ್ಕೆ ನಯವಾಗಿಯೇ ಮಾಳವಿಕಾ ಉತ್ತರ ನೀಡಿದ್ದರು. ಈ ವೇಳೆ ನೆಟ್ಟಿಗನೊಬ್ಬ ಕೇಳಬಾರದ ಪ್ರಶ್ನೆಗಳನ್ನು ಕೇಳಿ ನಟಿಯನ್ನು ಕೆಣಕಿದ್ದಾನೆ. ಆತನ ಪ್ರಶ್ನೆ ಹೀಗಿತ್ತು, ಮಾರನ್ ಸಿನಿಮಾದಲ್ಲಿ ಬೋಲ್ಡ್ ಅಥವಾ ಇಂಟಿಮೇಟ್ ದೃಶ್ಯವನ್ನು ಎಷ್ಟು ಬಾರಿ ಶೂಟ್ ಮಾಡಿದ್ರಿ ಎಂದು ನೆಟ್ಟಿಗ ಕೇಳಿದ್ದಾನೆ. ಇದಕ್ಕೆ ಕಡಕಾಗಿ ಉತ್ತರ ನೀಡಿದ ಮಾಳವಿಕ, ನಿಮ್ಮ ತಲೆಯ ಒಳಭಾಗವು ನಿಜವಾಗಿಯೂ ದುಃಖದ ಸ್ಥಳವಾಗಿದೆ ಎನ್ನುವ ಮೂಲಕ ನಿನ್ನ ತಲೆಯಲ್ಲಿ ಬರಿ ಕೆಟ್ಟದ್ದೇ ತುಂಬಿದೆ ಎಂದು ತಿರುಗೇಟು ನೀಡಿದ್ದಾರೆ. ಇದೀಗ ಮಾಳವಿಕ ನೀಡಿದ ಉತ್ತರದ ಸ್ಕ್ರೀನ್ಶಾಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಮಾಳವಿಕ ದಕ್ಷಿಣ ಭಾರತ ಸಿನಿರಂಗದಲ್ಲಿ ದಿನೇ ದಿನೇ ತಮ್ಮ ಖ್ಯಾತಿ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಅದರಲ್ಲೂ ನಟ ವಿಜಯ್ ನಟನೆಯ ಮಾಸ್ಟರ್ ಚಿತ್ರದ ಮೂಲಕ ಮಾಳವಿಕ ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಇತ್ತೀಚೆಗಷ್ಟೇ ಮಾರನ್ ಸಿನಿಮಾದಲ್ಲಿ ಧನುಷ್ ಜೊತೆ ನಟಿಸಿದ್ದರು.